ರಾಜ್ಯದಲ್ಲಿ ಧ್ವನಿವರ್ಧಕ ವಿವಾದ ತಾರಕ ಕೇರಿದೆ ಅನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ಪೊಲೀಸ್ ಅಧಿಕಾರಿಗಳ ಜೊತೆಗೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಸಭೆಯನ್ನು ನಡೆಸ್ತಾ ಇದ್ದಾರೆ. ಬಳಿಕ ಕಾನೂನು ಇಲಾಖೆ ಅಧಿಕಾರಿಗಳ ಜೊತೆ ಸಭೆಯನ್ನು ಕೂಡ ನಡೆಸ್ತಾರೆ. ಇವತ್ತು ಏನು ಗಡುವು ಕೊಟ್ಟಲಾಗಿತ್ತು ಪ್ರಮುಖವಾಗಿ ಮುತಾಲಿಕ್ ಅವರು ಆ ಗಡುವು ಅಂತ್ಯವಾದಂತ ಹಿನ್ನೆಲೆಯಲ್ಲಿ ಒಂದು ರೀತಿಯಲ್ಲಿ ಧರ್ಮ ದಂಗಲ್ನ ವಿಚಾರ ತಾರಕಕ್ಕೆ ಏರ್ತಾ ಇತ್ತು. ಈ ವಿವಾದ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳಿಗೆ ಎಡೆ ಮಾಡಿ ಕೊಡಬಾರದು ಅನ್ನುವ ಕಾರಣಕ್ಕಾಗಿ ಈಗ ಪೊಲೀಸ್ ಇಲಾಖೆಯ ಅಧಿಕಾರಿಗಳ ಜೊತೆಯಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಸಭೆಯನ್ನು ನಡೆಸ್ತಾ ಇದ್ದಾರೆ. ಕೆಲವೊಂದು ಸುತ್ತೋಲೆ ಮೂಲಕ ವಿವಾದಕ್ಕೆ ಸರ್ಕಾರ ತೆರೆ ಎಳೆಯೋದಕ್ಕೆ ಮುಂದಾಗಿದೆ. ಇವತ್ತು ಸಂಜೆ ಅಥವಾ ನಾಳೆ ಅಧಿಸೂಚನೆ ಹೊರಡಿಸುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ನ್ಯೂಸ್ ಫಸ್ಟ್ಗೆ ಸಿಎಂ ಕಚೇರಿಯ ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ. ರಾಜಧಾನಿ ರಾಜ್ಯದಲ್ಲಿ ತಾರಕಕ್ಕೇರುವಂತಹ ಧ್ವನಿವರ್ಧಕ ವಿವಾದಕ್ಕೆ ಅಂತ್ಯವಾಡುವ ಸಲುವಾಗಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಪೊಲೀಸ್ ಅಧಿಕಾರಿಗಳ ಜೊತೆಗೆ ಸಭೆಯನ್ನು ನಡೆಸ್ತಾ ಇದ್ದಾರೆ. ಈ ಸಭೆಯ ಬಳಿಕ ಕಾನೂನು ಇಲಾಖೆಯ ಅಧಿಕಾರಿಗಳ ಜೊತೆಯಲ್ಲೂ ಕೂಡ ಸಭೆಯನ್ನು ನಡೆಸಿ ಕೆಲವೊಂದಷ್ಟು ಕಾನೂನು ತಜ್ಞರ ಸಲಹೆಯನ್ನು ಪಡೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಕಾನೂನಾತ್ಮಕವಾದಂಥ ಹೋರಾಟ ಆಗಿರ್ಬೋದು, ಅದರಿಂದ ಹೇಗೆ ನಾವು ಪ್ರಿಕಾಷನ್ಸನ್ನು ತಗೋಬೋದು ಅನ್ನುವ ಮಾಹಿತಿಯನ್ನು ಈ ಒಂದು ಸಭೆಯಲ್ಲಿ ಕೂಡ ಪಡೆದುಕೊಳ್ತಾರೆ. ಇನ್ನು ಮತ್ತಷ್ಟು ಅಪ್ಡೇಟ್ ಕೂಡ ಸಿಗ್ತಾ ಇದೆ. ಕೋರ್ಟ್ ಆದೇಶದಂತೆ ಕೇಂದ್ರ ಸರ್ಕಾರ ಆಜ್ಞೆಯನ್ನು ಮಾಡಿದೆ. ಈಗ ಆಲ್ರೆಡಿ ಸುಪ್ರೀಂ ಕೋರ್ಟ್ನ ಆದೇಶ ಇದೆ. ಆ ಆದೇಶದ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಕೂಡ ಆಜ್ಞೆಯನ್ನು ಮಾಡಿದೆ. ಹಾಗಾಗಿ ಕರ್ನಾಟಕ ಸರ್ಕಾರ 2002ರಲ್ಲಿ ವಿಶೇಷ ಆದೇಶವನ್ನು ಕೂಡ ಮಾಡಿದೆ ಅನ್ನುವ ಅಪ್ಡೇಟ್ ಸಿಗ್ತಾ ಇದೆ. 2002ರಲ್ಲಿ ಆದೇಶದಲ್ಲಿ ಬಹಳ ಸ್ಪಷ್ಟವಾಗಿ ಕೆಲವೊಂದಷ್ಟು ವಿವರಗಳಿದೆ. ಸುಪ್ರೀಂ ಕೋರ್ಟ್ನ ಅಥವಾ ಕಾನೂನನ್ನು ಪ್ರತಿಯೊಬ್ಬರೂ ಕೂಡ ಪಾಲನೆ ಮಾಡಲೇಬೇಕು ಅಂತೇಳಿ 2002ರಲ್ಲಿ ಏನು ಕೊಟ್ಟಿತ್ತು ಆದೇಶ ಅದನ್ನು ಪಾಲನೆ ಮಾಡಬೇಕು ಅಂತ ಹೇಳಲಾಗ್ತಾ ಇದೆ. ಇದರ ವಿವರ ಪ್ರತ್ಯೇಕವಾದಂಥ ಆದೇಶದ ಮೂಲಕ ಹಿರಿಯ ಅಧಿಕಾರಿಗಳ ಜೊತೆಯಲ್ಲಿ ಸಭೆಯನ್ನು ನಡೆಸಿದ ಬಳಿಕ ಸಿಎಂ ಬಸವರಾಜ ಬೊಮ್ಮಾಯಿಯವರು ಈ ರೀತಿಯಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಎಲ್ಲ ಹಿರಿಯ ಅಧಿಕಾರಿಗಳು ಮುಖ್ಯ ಕಾರ್ಯದರ್ಶಿ ಸಮೇತವಾಗಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡು ಪೊಲೀಸ್ ಅಧಿಕಾರಿಗಳು ಮತ್ತು ಎಲ್ಲ ಹಿರಿಯ ಅಧಿಕಾರಿಗಳ ಜೊತೆಗೆ ಚರ್ಚೆ ಆಗಿದೆ. ಮತ್ತು ನಮ್ಮ ಅಡಿಷ್ನಲ್ ಎ ಜಿ ಅವರು ಎಲ್ಲರ ಜೊತೆಗೂ ಕಾನೂನು ಇಲಾಖೆ ಸೆಕ್ರೆಟರಿ ಎಲ್ಲರ ಜೊತೆಗೆ ಚರ್ಚೆ ಆಗಿ ಈ ಒಂದು ಸಾರ್ವಜನಿಕ ಧ್ವನಿವರ್ಧಕ ವಿಚಾರದಲ್ಲಿ ಒಂದು ಸುಪ್ರೀಂ ಕೋರ್ಟಿನ ಆದೇಶ ಇದೆ 2000 ಇಸ್ವಿಯಲ್ಲಿ. ಅದಾದಮೇಲೆ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ನ ಆದೇಶನ್ವಯ ಒಂದು ಆಜ್ಞೆಯನ್ನು ಅವರು ಮಾಡಿದ್ದಾರೆ. ಅದು ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಶಿಫಾರಸಿನಂತೆ ಅದು ಆದೇಶ ಮಾಡಿದ್ದಾರೆ. ಅಂದರೆ ಯಾವ್ಯಾವ ಸಂದರ್ಭದಲ್ಲಿ ಧ್ವನಿವರ್ಧಕ ಇರಬೇಕು ಮತ್ತು ಎಷ್ಟೆಷ್ಟು ಡೆಸಿಬಲ್ ಇರಬೇಕು ಅನ್ನುವಂಥದ್ದು ಅದು ಕೋಷ್ಟಕ ಇದೆ. ಅದಾದ ನಂತರ 2002ರಲ್ಲಿ ಕರ್ನಾಟಕ ಸರ್ಕಾರ ಅದನ್ನು ಅನುಷ್ಠಾನ ಮಾಡೋ ವಿಶೇಷವಾದಂಥ ಜಿಯೋ ಮಾಡಿದ್ದಾರೆ. ಆ ಜಿಯೋದಲ್ಲಿ ಭಾಳ ಸ್ಪಷ್ಟವಾಗಿದೆ. ಹೀಗಾಗಿ ಈ ಸುಪ್ರೀಂ ಕೋರ್ಟ್ ಆದೇಶ, ಗೌರ್ಮೆಂಟ್ ಆಫ್ ಇಂಡಿಯಾದ ಆದೇಶ ಮತ್ತು ಅಂದಿನ 2002ರ ಕರ್ನಾಟಕ ಸರ್ಕಾರ ಆದೇಶವನ್ನು ಪರಿಪಾಲನೆ ಮಾಡಬೇಕು ಅನ್ನುವಂಥ ತೀರ್ಮಾನಗಳನ್ನು ಮಾಡಿದ್ದೇವೆ. ವಿವರಗಳನ್ನು ಯಾವ ರೀತಿ ಇಂಪ್ಲಿಮೆಂಟ್ ಆಗಬೇಕು ಏನಾಗಬೇಕು ಅನ್ನೋದು ಸಪ್ರೇಟಾಗಿ ನಾವು ಎಲ್ಲ ಇಲಾಖೆ ಇದು ಮಾಡ್ತೀವಿ. ವಿಶೇಷವಾಗಿ ಇದು ಹೆಂಗೆ ಇಂಪ್ಲಿಮೆಂಟ್ ಆಗಬೇಕು, ಯಾವ ಅಥಾರಿಟೀಸ್ ಕ್ರಿಯೇಟ್ ಆಗಬೇಕು ಅಂತೆಲ್ಲ ಅದರಲ್ಲಿ ಇದೆ. ಅಲ್ಲ ಅದರಲ್ಲಿ ಅಲ್ಲಿ ಆದೇಶದಲ್ಲಿ ಇದೆ ಹಲವಾರು ವಿಚಾರಗಳು, ಯಾರ್ಯಾರು ಅಥಾರಿಟಿಗಳು ಅಂತ, DYSP ಆ್ಯಂಡ್ ಅಬೋವ್ ಇರಬೇಕು, ಅದು ತೆಳಗಿಡಿರಬಾರ್ದು ಅಂತ, ಅವೆಲ್ಲ ಆದೇಶಗಳನ್ನು ಪಾಲನೆ ಮಾಡೋಕ್ಕೆ ಹೇಳಿದ್ದೇವೆ. ಮತ್ತು ಅದರಲ್ಲೇ ಇದೆ, ಯಾರ್ಯಾರು ಸಾರ್ವಜನಿಕವಾಗಿ ಕಂಟಿನ್ಯೂಸ್ ಆಗಿ ವರ್ಷ ಇಡೀ ಮಾಡಬೇಕನ್ನೋರಿಗೆ ಪರವಾನಗಿ ತೊಗೋಬೇಕನ್ನುವಂಥದ್ದಿದೆ. ಆ ಎಲ್ಲ ಆದೇಶಗಳನ್ನು ನಾವು ಈಗ ಇಂಪ್ಲಿಮೆಂಟಿಗೆ ಇನ್ನೊಂದು ಡೈರೆಕ್ಷನ್ಸ್ ಕೊಟ್ಟು ಇಶ್ಯೂ ಮಾಡೋಕ್ಕೆ ಹೇಳಿದ್ದೀವಿ. ಎಲ್ಲರೂ ಪರಿಪಾಲನೆ ಮಾಡಬೇಕು, ಯಾರು ಕೂಡ ಕಾನೂನನ್ನು ಕೈ ತೆಗೆದುಕೋಬಾರ್ದು. ಎಲ್ಲರೂ ಕೂಡ ಪರಿಪಾಲನೆ ಮಾಡಿದರೆ ಸರಿಯಾಗ್ತದೆ. ಇದೇ ರೀತಿಯಲ್ಲಿ UPಯಲ್ಲಿ ಕೂಡ ಎಲ್ಲ ಕಡೆ ಕೂಡ ಇದೇ ರೀತಿ ಇದೆ, ಬೇರೆ ಬೇರೆ ರಾಜ್ಯದಲ್ಲಿದೆ. ಅದನ್ನೇ ಅನುಷ್ಠಾನ ಮಾಡ್ತೇವೆ.